ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ ನೋಟಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ನಿಮ್ಮ ಮುಂದೆ ಹಾಜರುಪಡಿಸ್ಕೊಳ್ತೀನಿ ಮಂಡ್ಯದ ಮಳವಳ್ಳಿನಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ನಡೆಸ್ತಾ ಇದ್ರು ಅನ್ನೋ ಆರೋಪದ ಮೇಲೆ 2000 ರೂಪಾಯಿ ಮುಖಬೆಲೆಯ 52 ಲಕ್ಷ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಳವಳ್ಳಿ ಗ್ರಾಮಾಂತರ ಪೊಲೀಸರಿಂದ 14 ಜನರನ್ನು ಬಂಧಿಸಿದ್ದಾರೆ ಬಾಕ್ಸ್ಗಳಲ್ಲಿ ತುಂಬಿಟ್ಟಿದ್ದ ಹಣದ ಜೊತೆ ಒಂದು ಕಾರು ಮೊಬೈಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ ದರೋಡೆ ಮಾಡಿದ್ದ ಹಳೆ ನೋಟನ್ನ ಕೊಟ್ಟು ಹೊಸ ನೋಟನ್ನ ಪಡೆದಿದ್ದ ಈ ತಂಡ ಡಿಸೆಂಬರ್ 12 ರಂದು ಅಂಚೆ ನೌಕರನ ದರೋಡೆ ಮಾಡಿತ್ತು ಅದಾದ ಮೇಲೆ ಈ ಹಣವನ್ನ ಕನ್ವರ್ಟ್ ಮಾಡಿತ್ತು ಈಗ ಸಿಕ್ಕಾಕೊಂಡಿದ್ದಾರೆ 52 ಲಕ್ಷ ರೂಪಾಯಿ ಮೌಲ್ಯದ ಹೊಸದು 2000 ರೂಪಾಯಿ ಮುಖಬೆಲೆಯ ನೋಟಗಳನ್ನ ಮಳವಳ್ಳಿನಲ್ಲಿ ವಶಪಡಿಸಿಕೊಂಡಿದ್ದಾರೆ ಆಲ್ರೈಟ್ ಕ್ವಿಕ್ ಆಗಿ ಈ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ ಸಂತೋಷ್ ನಮ್ಮ ಸಹೋದ್ಯೋಗಿ ಮಂಡ್ಯದ ಸಹೋದ್ಯೋಗಿ ಮಂಡ್ಯದಲ್ಲಿರುವಂತಹ ನಮ್ಮ ಸಹೋದ್ಯೋಗಿ ಇದ್ದಾರೆ ಈಗ ಸಂತೋಷ ಇವರು ದರೋಡೆ ಮಾಡಿದ್ರು ಅಂದ್ರೆ ಯಾರನ್ನು ದರೋಡೆ ಮಾಡಿದ್ರು ಏನು ಕಪ್ಪು ಬಿಳುಪು ದಂಧೆಯಲ್ಲಿ 52 ಲಕ್ಷ ರೂಪಾಯಿ ಹೊಸ ನೋಟನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅವರನ್ನ ದರೋಡೆ ಮಾಡಿ ಹಣವನ್ನ ಇವರು ಕದ್ದುಕೊಂಡು ಹೋಗಿರ್ತಾರೆ 14 ಜನ ಆರೋಪಿಗಳು ದರೋಡೆ ಮಾಡಿದ್ರು ಅಂದ್ರೆ 2000 ರೂಪಾಯಿ ಹೊಸ ನೋಟನ್ನ ದರೋಡೆ ಮಾಡಿದ್ರು ಹಳೆ ನೋಟ್ ದರೋಡೆ ಮಾಡಿ ಬದಲಾಯಿಸಿದ್ರು ಇವರು 2000 ರೂಪಾಯಿ ಇಂದ ಎಲ್ಲಾ ಹೊಸ ನೋಟುಗಳು ಸುಮಾರು 52 ಲಕ್ಷ ರೂಪಾಯಿಗಳು ಇಲ್ಲಿ ದರೋಡೆ ಆಗುತ್ತೆ ಯಾರು ದರೋಡೆ ಯಾರಿಂದ 14 ಜನರ ತಂಡದಿಂದ ದರೋಡೆ ಆಗುತ್ತೆ ಆದ್ರೆ ಈ ನೋಟನ್ನ ಇವರು ಬದಲಾಯಿಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು 14 ಜನರಲ್ಲಿ ಇಬ್ಬರಿಗೆ ಗೊತ್ತಿರುತ್ತೆ ಅವರು ಕೂಡ ಕಪ್ಪು ಬಿಳುಪು ದಂಧೆಯಲ್ಲಿ ಹಣವನ್ನ ತರೋದಿಕ್ಕೆ ಹೇಳಿರ್ತಾರೆ ಅದೆಲ್ಲ ಓಕೆ ಮಾಡಿ ಭಗವಂತ ಅದೆಲ್ಲ ಓಕೆ ನಾನು ಕೇಳ್ತಿರೋ ಬೇಸಿಕ್ ಪ್ರಶ್ನೆ ರೀ ಯಾರನ್ನ ದರೋಡೆ ಮಾಡಿದ್ರಿ ರೀ ಇವರು ಇವರು ಶ್ರೀನಿವಾಸ್ ಅಂತಕಂತವರನ್ನ ದರೋಡೆ ಮಾಡಿ ಹಣವನ್ನ ಕದ್ದುಕೊಂಡು ಅವರು ಏನು ಅವರು ಶ್ರೀನಿವಾಸ್ ಅಂತಕಂತವರು ಹೋಟೆಲ್ ಉದ್ಯಮಿಯ ಮಗ ಆಗಿರ್ತಾರೆ ಆ ಶ್ರೀನಿವಾಸ್ ಅನ್ನೋರಿಗೆ ಮತ್ತೊಬ್ಬ ಶ್ರೀನಿವಾಸ್ ಅವರು ಒಬ್ಬ ಪೋಸ್ಟ್ ಮಾಸ್ಟರ್ ಆಗಿರ್ತಾರೆ ಆ ಶ್ರೀನಿವಾಸ್ ಹಣವನ್ನ ಕೊಟ್ಟಿರ್ತಾರೆ ಸರಿ ಅವರಿಬ್ಬರ ಹತ್ರ ಯಾಕೆ ಬಂತು 52 ಲಕ್ಷ ಇದರ ಬಗ್ಗೆ ನಾವು ಎಸ್ಪಿ ಅವರನ್ನ ನಾವು ಪ್ರಶ್ನೆಯನ್ನ ಕೇಳ್ದು ಆ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೀವಿ ಅಂತ ಅವರಿಬ್ಬರ ಹತ್ರ ಈ ದರೋಡೆ ಮಾಡಿದವರು ಅವರಿಬ್ಬರ ಹತ್ರ ಹಳೆ ನೋಟ್ ಕದ್ದಿದ್ರ ಹೊಸ ನೋಟ್ ಕದ್ದಿದ್ರ ಹೊಸ ನೋಟನ್ನ ಅವರು ಕದ್ದಿದ್ದಾರೆ ಹಾಗಾದ್ರೆ ಅವರಿಬ್ಬರ ಹತ್ರ 52 ಲಕ್ಷದ ಹೊಸ ನೋಟ್ ಯಾಕೆ ಬಂತು ಇದನ್ನೇ ಅವರಿಗಾಗಲೇ ಏನು ನೋಟ್ಗಳನ್ನ ಸೀರಿಯಲ್ ನಂಬರ್ ಇದೆ ಆ ನಂಬರ್ ಅನ್ನು ಈಗ ಪಡೆದುಕೊಂಡಿದ್ದಾರೆ ಆ ನಂಬರ್ ಮುಖಾಂತರ ಇದು ಯಾವ ಬ್ಯಾಂಕಿನ ಹೊಸ ನೋಟುಗಳು ಅನ್ನೋದನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅದೆಲ್ಲ ಓಕೆ ಬಟ್ ಫಸ್ಟ್ ಪಾಯಿಂಟ್ ಈಗ ದರೋಡೆಕೋರರು ಓಕೆ ಬಟ್ ದಿ ಪಾಯಿಂಟ್ ಇಸ್ ಆ ಒರಿಜಿನಲ್ ನೋರತ್ರಕ್ಕೆ ಯಾಕೆ ಬಂತ 52 ಲಕ್ಷದ ನೋಟ್ ಇರೋದು ಪ್ರಶ್ನೆ ಅಷ್ಟೇ ಆಲ್ ರೈಟ್ ಹ್ಯಾಂಡಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ 14 ಜನರ ಬಂಧನ ಆಗಿದೆ ಕಾಂಪ್ಲಿಕೇಟೆಡ್ ಆಗಿದೆ ಸ್ಟೋರಿ 2000 ರೂಪಾಯಿ ನೋಟ್ ಫಸ್ಟ್ ಆಫ್ ಆಲ್ ಯಾರ ಹತ್ರ 52 ಲಕ್ಷ ಯಾಕಿತ್ತೋ ಗೊತ್ತಿಲ್ಲ ಅದನ್ನು ದರೋಡೆ ಆಗಿದೆ ಆ ದರೋಡೆ ಆದವ್ರನ್ನ ಮತ್ತೆ ಹಿಡಿದಿದ್ದಾರೆ ಕ್ಲೈಮ್ಯಾಕ್ಸು ಆಂಟಿ ಕ್ಲೈಮ್ಯಾಕ್ಸು ಡಬ್ ಡಬಲ್ ಎರಡೂ ಇದೆ ಇದರಲ್ಲಿ ಆಲ್ ರೈಟ್ ಅದು ಮಂಡ್ಯದಿಂದ ಬರ್ತಾ ಇರುವಂತಹ ಸುದ್ದಿ ನೋಟುಗಳ ಕಥೆಯಾಯಿತು ಈಗ ಬೇನಾಮಿ ಆಸ್ತಿಗಳ ಕಥೆ ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದರು ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ